ನಮಸ್ತೆ ವೀಕ್ಷಕರೇ ಎಸ್ ಬಿ ಐನಲ್ಲಿ ರಿಕ್ರೂಟ್ಮೆಂಟ್ ಆಫ್ ಸರ್ಕಲ್ ಬೇಸ್ಡ್ ಆಫೀಸರ್ಸ್ ಸಿ ಬಿ ಓ ಇಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ ಓಕೆ ಡೀಟೇಲ್ಸ್ ಎಲ್ಲ ನಿಮ್ಗೆ ಹೇಳ್ಕೊತ ಹೋಗ್ತೀನಿ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನಿಮಗೆಲ್ಲ ಡೀಟೇಲ್ಸ್ ಹೇಳ್ಕೊತ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ಹಾಕುವಂಥ ವಿಡಿಯೋಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ ನೋಟಿಫಿಕೇಷನ್ ಸಿಗುತ್ತೆ ನಿಮಗೆ ಬೇಗ ನೋಟಿಫಿಕೇಷನ್ ಬರುತ್ತೆ ಸೊ ಅದ್ರ ಸಲುವಾಗಿ ಸಬ್ಸ್ಕ್ರಿಪ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಓಕೆ ಇವಾಗ ಡಿಟೇಲ್ಸ್ ನೋಡೋಣ ಓಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಪೇಮೆಂಟ್ ಆಫ್ ಫೀಸ್ ಫ್ರಾಮ್ ಟ್ವೆಂಟಿ ಸೆವೆನ್ ಸೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಸಿಕ್ಸ್ಟೀನ್ ಏಯ್ಟ್ ಟ್ವೆಂಟಿ ಟೂ ತೌಸಂಡ್ ಇದೆ ಹದಿನಾರನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ ಇದೇ ಮಂತು ಓಕೆ ಅಪ್ಲಿಕೇಶನ್ಸ್ ಹಾಕಲು ಸ್ಟಾರ್ಟ್ ಮಾಡಿ ನೋಡೋಣ ಇದರಲ್ಲಿ ಏನೇನು ಡಿಟೇಲ್ಸ್ ಕೊಟ್ಟಿದ್ದಾರೆ ನೋಡೋಣ ಓಕೆ ಇದರಲ್ಲಿ ಕರ್ನಾಟಕದವರಿಗೆ ಹೆಚ್ಚಿನ ಆದ್ಯತೆ ಇದೆ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಯಾಕಂದ್ರೆ ಆ ಸ್ಟೇಟದಲ್ಲಿ ಇದ್ದಂಥ ಕ್ಯಾಂಡಿಡೇಟ್ಗಳು ಮಾತ್ರ ಇಲ್ಲಿ ಅಪ್ಲೈ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆ ಕನ್ನಡಿಗರಿಗೆ ಆದ್ಯತೆ ಕೊಟ್ಟಿದ್ದಾರೆ ಅಂದರೆ ಅವರವ್ರ ಸ್ಟೇಟಲ್ಲಿ ಅವ್ರವ್ರಿಗೆ ಆದ್ಯತೆ ಕೊಟ್ಟಿರ್ತಾರೆ ನಮ್ಮ ಕರ್ನಾಟಕದಲ್ಲಿ ಇಲ್ಲಿ ಆದ್ಯತೆಗಳು ಕೊಟ್ಟಿದ್ದಾರೆ ಇಲ್ಲೆಷ್ಟಿದೆ ಟೋಟಲಿ ಏಳ್ನೂರ ಐವತ್ತು ಹುದ್ದೆಗಳಿದೆ ನೋಡಿ ಮತ್ತು ಕರ್ನಾಟಕದಲ್ಲಿ ಎಸ್ ಸಿ ಎಸ್ ಸಿ ಎಸ್ ಟಿ ಇದೆ ಇದ್ರೆ ಒನ್ ಒನ್ ಟೂ ಇದೆ ಆಮೇಲೆ ಎಸ್ ಟಿ ಐವತ್ತಾರು ಒ ಬಿ ಸಿ ಎರಡುನೂರ ಎರಡು ಇ ಡಬ್ಲ್ಯೂ ಎಸ್ ಎಪ್ಪತ್ತೈದು ಆಮೇಲೆ ಜನರಲ್ ಮುನ್ನೂರ ಐದು ಟೋಟಲಿ ಏಳ್ನೂರ ಐವತ್ತು ಸೀಟ್ಗಳು ಇದಾವೆ ಓಕೆನಾ ನೋಡಿ ಕರ್ನಾಟಕದಲ್ಲಿ ಟೋಟಲಿ ಏಳ್ನೂರ ಐವತ್ತು ಸೀಟ್ಗಳು ಇಲ್ಲಿದೆ ನೋಡುತ್ತಾ ಇದು ಓಕೆ ಬೆಂಗಳೂರು ಲೊಕೇಶನ್ ಓಕೆ ಇಲ್ಲೇನಿದೆ ಅಂದರೆ ಏಳ್ನೂರೈವತ್ತು ಸೀಟ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಇನ್ಯಾಕೆ ತಡ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಇಲ್ಲಿ ಕರ್ನಾಟಕದವ್ರಿಗೆ ಭಾಳ ಅದಕ್ಕೆ ಕೊಟ್ಟಿದ್ದಾರೆ ಆಮ್ಯಾಗ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ರಿಟರ್ನ್ ಟೆಸ್ಟು ನಡೆಸೋದಿಲ್ಲಂತೆ ಡೈರೆಕ್ಟಾಗಿ ಸೆಲೆಕ್ಷನ್ ಮಾಡು ತಗೋತೀನಿ ಅಂತ ಇದ್ದಾರೆ ಬಟ್ ಅದನ್ನ ಹೇಳ್ತೀನಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಅಂದರೆ ಎನಿ ಡಿಗ್ರಿ ಇಲ್ಲೇ ನೋಡಿ ಎಲಿಜಿಬಿಲಿಟಿ ಕ್ರಿಟೇರಿಯಾ ಏನಿದೆ ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲೀನ್ ಫ್ರಾಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಎನಿ ಈಕ್ವಲ್ ಎಂಟಿ ಕ್ವಾಲಿಫಿಕೇಶನ್ ರಿಕಗ್ನೈಸ್ಡ್ ಆ ಸಚ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್ ಎನಿ ಡಿಗ್ರಿ ಮುಗಿದಿರ್ಬೋದು ಅವ್ರು ಅಪ್ಲೈ ಮಾಡೋಕ್ಕೆ ಎಲಿಬಿಲಿಟಿ ಇದ್ದಾರೆ ಓಕೆ ಏಜ್ ಲಿಮಿಟ್ ನೋಡೋದಂದ್ರೆ ನಾಟ್ ಅಬೌ ತರ್ಟಿ ಇಯರ್ಸ್ ಓಕೆ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬೀನ್ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ ಟೂ ಏಯ್ಟ್ ನೈನ್ಟೀನ್ ನೈಂಟಿ ಓಕೆ ಇದು ಏಜ್ ಲಿಮಿಟ್ ಆಯಿತು ನೆಕ್ಸ್ಟು ಹಾಂ ಸೆಲೆಕ್ಷನ್ ಪ್ರೊಸೀಜರ್ ಇದೆ ನೋಡಿ ದ ಸೆಲೆಕ್ಷನ್ ವಿಲ್ ಬಿ ಬೇಸ್ಡ್ ಆನ್ ಶಾರ್ಟ್ ಲಿಸ್ಟಿಂಗ್ ಆ್ಯಂಡ್ ಇಂಟರ್ವ್ಯೂ ಅದರ ಮೇಲೆ ನಿಮಗೆ ಸೆಲೆಕ್ಸ್ ಮಾಡೋ ಚಾನ್ಸಸ್ ಇರುತ್ತೆ ಹೌ ಎವರ್ ಅಂತ ಮೇ ತಗೋಬೋದು ಅಂದರೆ ರಿಟರ್ನ್ ಎಕ್ಸಾಮ್ ತೊಗೊಂಡೋಗ್ರು ತೊಗೋಬೋದು ಅವ್ರ ರೈಟ್ಸ್ ಇದೆ ಓಕೆನಾ ಅವ್ರು ನಿಮಗೆ ಎಕ್ಸಾಮ್ ನಡೆಸಿಬಿಟ್ಟು ಸೆಲೆಕ್ಷನ್ ಮಾಡುವಂಥ ಚಾನ್ಸಸ್ ಇದೆ ಬಟ್ ಅವ್ರು ಮೆನ್ಷನ್ ಮಾಡಿದ್ದು ಓನ್ಲಿ ಶಾರ್ಟ್ ಲಿಸ್ಟ್ ಮಾಡಿಬಿಟ್ಟು ಇಂಟ್ರ್ಯೂ ತೊಗೊಂಡ್ಬಿಟ್ಟು ಸೆಲೆಕ್ಷನ್ ಮಾಡ್ತಾರೆ ಕೊಟ್ಟಿದ್ದಾರೆ ಆಯಿತಾ ಇಲ್ಲಾಕಾದ್ರೆ ನಡೆಸಿ ನಡೆಸ್ಬೋದು ರಿಟರ್ನ್ ಟೆಸ್ಟ್ ಓಕೆನಾ ಆಮೇಲೆ ಸ್ಯಾಲ್ರಿ ಸ್ಯಾಲ್ರಿ ಎಷ್ಟಿದೆ ಅಂತಂದ್ರೆ ನೋಡಿ ತರ್ಟಿಯಿಂದ ತರ್ಟಿ ಟೂ ಕೆ ವರ್ಗ ಸಿಗುತ್ತೆ ಅಥವಾ ಅಪ್ ಟು ಇನ್ಕ್ರಿಮೆಂಟ್ ಅದ ಫಾರ್ಟಿ ಟು ತನಕ ಸಿಗುತ್ತೆ ನಿಮಗೆ ಓಕೆ ಸ್ಯಾಲ್ರಿ ನೋಡಿದ್ರೆ ಆಮೇಲೆ ಜಾಯ್ನಿಂಗ್ ಟ್ರೈನಿಂಗ್ ಆ್ಯಂಡ್ ಕರಿಯರ್ ಪಾತ್ ನೋಡಿ ಪ್ರೊಬೇಷನ್ ಫಾರ್ ಪೀರಿಯಡ್ ಆಫ್ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ನಿಮಗೆ ಪ್ರೊಬೇಷನ್ ಪೀರಿಯಡ್ ಅಂತ ಇರುತ್ತೆ ಆಮೇಲೆ ನಿಮಗೆ ಇನ್ಕ್ರಿಮೆಂಟ್ ಆಗೋದು ಅಂತ ಅದನ್ನು ಕೊಡೋದು ಆಮೇಲೆ ಮ್ಯಾನೇಜ್ ಮ್ಯಾನೇಜ್ಮೆಂಟ್ ಗ್ರೇಡ್ ಸ್ಕೇಲ್ ಜೆ ಎಮ್ ಜಿ ಎಸ್ ಅಂದರೆ ಮ್ಯಾನೇಜ್ಮೆಂಟದು ಜಾಸ್ತಿ ನಿಮಗೆ ಲೆವೆಲ್ ಕೊಡಬೇಕಪ್ಪ ಅಂದ್ರೆ ಪ್ರೊಬೆಷ್ನ ಪ್ರೊಬೇಷನ್ ಪೀರಿಯಡ್ ಸಿಕ್ಸ್ ಮಂತ್ ಆದಮೇಲೆ ಓಕೆ ಇಲ್ಲಿ ಅಪ್ಲಿಕೇಶನ್ಸ್ ಫೀಸ್ ಎಷ್ಟಿದೆ ನೋಡಿ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡ್ರಿಗೆ ನಿಲ್ ಅಂದರೆ ಇಲ್ಲ ಅವ್ರಿಗೆ ಫೀಸ್ ಇರೋದಿಲ್ಲ ಜನ್ರಲ್ ಆಯಿತು ಇ ಡಬ್ಲ್ಯೂ ಎಸ್ ಆಯಿತು ಆಮ್ಯಾಗ ಒ ಸವ್ರಿಗೆ ಐವತ್ತು ರೂಪಾಯಿ ಫೀಸ್ ಇರುತ್ತೆ ಓಕೆ ಹೌ ಟು ಅಪ್ಲೈ ಹೌ ಟು ಅಪ್ಲೈ ಇದಲ್ಲಿ ನೋಡಿ ಹಾಂ ಅಪ್ಲಿಕೇಶನ್ಸು ಇಪ್ಪತ್ತೇಳು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಸ್ಟಾರ್ಟ್ ಆಗಿಬಿಟ್ಟು ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತವರೆಗೆ ಮುಗಿಯುತ್ತೆ ಲಾಸ್ಟ್ ಡೇಟು ಹದಿನಾರ ತಾರೀಕಿಗೆ ಇರುತ್ತೆ ಯಾವ ಟೈಪ್ ನೀವು ಆನ್ಲೈನ್ ಅಪ್ಲಿಕೇಶನ್ಸು ಫಿಲ್ ಅಪ್ ಮಾಡಬೇಕಾನು ಅಂದ್ರೆ ನೆಡೆ ವೆಬ್ಸೈಟ್ ಗೆ ಹೋಗಿ ಏನಿದೆ https colon // bank.sbi / careers or https colon // www.sbi.co.co.in / careers ಈ ವೆಬ್ಸೈಟ್ ಗೆ ನೀವು ಲೇ ವಿಜಿಟ್ ಮಾಡಿ ಅಲ್ಲಿ ನೀವು ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ಸ್ ಹಾಕಬಹುದು ಓಕೆ ಏನೇನು ಲಿಸ್ಟ್ ಬೇಕಪ್ಪ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಟು ಬಿ ಅಪ್ಲೋಡೆಡ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ರೀಸೆಂಟ್ ಫೋಟೋಗ್ರಾಫ್ ಇರಬೇಕು ಸಿಗ್ನೇಚರು ಐ ಡಿ ಪ್ರೂಫು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಇರಬೇಕು ಓಕೆ ನಿಮ್ದು ರಿಸ್ಯೂಮ್ ಬ್ರೀಫ್ ರಿಸ್ಯೂಮ್ ಇರಬೇಕು ಎಜುಕೇಷನಲ್ ಸರ್ಟಿಫಿಕೇಷನ್ ಇರಬೇಕು ಆಮೇಲೆ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ಸ್ ಇರಬೇಕು ನೋಡಿ ಜೆ ಎ ಬಿ ಜೆ ಐ ಐ ಬಿ ಆಮೇಲೆ ಸಿ ಎ ಐ ಐ ಬಿ ಸರ್ಟಿಫಿಕೇಟ್ ಇರಬೇಕು ಇಫ್ ಇತ್ತಂದ್ರಪ್ಪ ಅಥವಾ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇತ್ತು ಅಂದ್ರೆ ಅದನ್ನ ಎಕ್ಸ್ಪೀರಿಯನ್ಸ್ ಇಲ್ಲಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೇಳಿದಾರೆ ನಿಮಗೆ ಟೂ ಇಯರ್ಸು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಟೂ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳಿದ್ರಲ್ಲಿ ನೀವು ಎಲ್ಲೋ ಒಂದು ಬ್ಯಾಂಕಲ್ಲಿ ಆಗಿ ವರ್ಕ್ ಮಾಡಿದ್ರಂದ್ರೆ ಅದು ಅದ್ರ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ ಇಲ್ಲಿ ಫಾರ್ಮ್ ಸಿಕ್ಸ್ಟೀನ್ ನೀವು ಸ್ಯಾಲ್ರಿ ಏನು ತೊಗೊಂಡಿರ್ತಲ್ಲ ಅದಕ್ಕೆ ಫಾರ್ಮ್ ಸಿಕ್ಸ್ಟೀನ್ ಕೊಟ್ಟಿರ್ತಾರ ಅದು ಇಲ್ಲಿ ಬೇಕಾಗುತ್ತೆ ಟೆಂತ್ ಆರ್ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕ್ ಶೀಟು ಸರ್ಟಿಫಿಕೇಟ್ ಇಲ್ಲಿ ಎವಿಡೆನ್ಸಾಗಿ ಬೇಕಾಗುತ್ತೆ ಓಕೆ ಇನ್ನೇಕ್ ತಡ ಅಪ್ಡೇಟ್ ಮಾಡಿ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಲು ಸ್ಟಾರ್ಟ್ ಮಾಡಿ ಓಕೆ ಹದಿನಾರು ತಾರೀಕು ಲಾಸ್ಟ್ ಡೇಟ್ ಇರೋದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳಿಗಾಗಿ ನಿಮ್ಗೆ ಅಪ್ಡೇಟ್ ಸಿಗುತ್ತೆ ಸೊ ಎಲ್ಲರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನೆಕ್ಸ್ಟ್ ಬರುವಂಥ ವೀಡಿಯೋಗಳು ನಿಮಗೆ ಅಪ್ಡೇಟ್ ಸಿಗ್ತಾನೆ ಇರ್ತವೆ ಓಕೆ ಧನ್ಯವಾದಗಳು